ಆಡುವಂತಹ ಈ ಸ್ಪರ್ಧೆಗಳು ನಾಳೆ ಆ ವೀರ ನರೇಂದ್ರನ 156ನೇ ಜನ್ಮ ಜಯಂತಿ ದೇಶಾದ್ಯಂತ ಆಚರಣೆಯಾಗಿರುವಂತಹ ಈ ಶುಭ ಅವಸರದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳ ಕನಸು ಈ ರೀತಿಯಲ್ಲಿ ನೆನೆಸಾಗುತ್ತಾ ವಿಸ್ತೃತವಾಗುತ್ತಾ ಇದೀಗ ಮುಂದಿನ ಪ್ರತಿಭೆಗಳು ಹೀಗೆ ಅರಳಬೇಕು, ನನ್ನ ಕನಸುಗಳು ಹೀಗೆ ಇರಬೇಕು ಅಂಥೇಳಿ ಪೂಜ್ಯ ಧರ್ಮಾಧಿಕಾರಿಗಳು ಈ ಬಗ್ಗೆ ಪ್ರಯತ್ನಪಟ್ಟಿದ್ದಾರೆ. ಎಲ್ಲರೂ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳು, ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿ ಇವತ್ತಿನ ಈ ಬಹು ಅಮೂಲ್ಯವಾದ ಶಾಂತಿವನ ಟ್ರಸ್ಟ್ನ ಈ ಸ್ಪರ್ಧೆಯಲ್ಲಿ, ಸ್ಪರ್ಧೆಗಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳೇ, ಶಾಲೆಯ ಅಧ್ಯಾಪಕರೇ, ಅತಿಥಿಗಳಾಗಿ ಈಗ ಸಂದೇಶ ನೀಡಿದ ಸಾಹಿತಿಗಳಾದ ಶ್ರೀ ದುಂಡಿರಾಜ್ ಅವರೇ, ಮತ್ತು ನಮ್ಮ ಶಾಂತಿವನ ಟ್ರಸ್ಟ್ನ ಎಲ್ಲ ಅಧಿಕಾರಿಗಳೇ ಮತ್ತು ಪ್ರೇರಕರೇ, ಆಗಮಿಸಿರುವಂಥ ಎಲ್ಲ ಮಾತಾಪಿತೃಗಳೇ, ಮಕ್ಕಳೇ, ಇವತ್ತು 3-4 ಮಂದಿಗೆ ಅತಿಥಿಗಳು ಇಲ್ಲಿ ಬಂದಿಲ್ಲ. ಅಣ್ಣಾಮಲೆಯವರು ಯಾಕೆ ಬರಲಿಲ್ಲ ಅಂತ ನಿಮಗೆ ಹೇಳಿದ್ದಾರೆ. ನಮ್ಮ ಶ್ರೀಮತಿ ಹೇಮಾವತಿಯವರು ಮತ್ತು ಹರ್ಷೇಂದ್ರ, ಇವತ್ತು ನಮ್ಮ ದೊಡ್ಡ ತಾಯಿ ಅಂತಂದರೆ ನಮ್ಮ ತಾಯಿ ಅಕ್ಕ ಕೆಲವು ದಿವಸಕ್ಕೆ ಹಿಂದೆ ನಿಧನರಾದದರಿಂದ ಅವರಿಗೆ ಸಂಬಂಧಪಟ್ಟ ಪೂಜೆ ಇವತ್ತು ನಡೀತಾ ಇದೆ. ಹಾಗಾಗಿ ಅವರಿಬ್ಬರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿಲ್ಲ. ಆದರೆ ಇವತ್ತು ದುಂಡಿರಾಜರು ಮಾತು ಹೇಳುವಾಗ ಹೇಳಿದರು, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಇಲ್ಲಿಯ ಕಾರ್ಯಕ್ರಮದ ಮಹತ್ವವನ್ನು ತಿಳ್ಕೊಂಡಿದ್ದೆ ಮತ್ತು 3 ನಿಮಿಷ ಕಾಲ ಹೆಚ್ಚು ಸಮಯವನ್ನು ಕೂಡ ಅವರು ಕೇಳಿದ್ದಾರೆ. ದುಂಡಿರಾಜರೇ, ನನ್ನ ದೃಷ್ಟಿಯಲ್ಲಿ ಬಹುಶಃ ಇವತ್ತು ತೋಳ್ಪಾಡಿ ತಾಯ ಮತ್ತು ಶಶಿಕಾಂತ್ ನಿಮ್ಮನ್ನು ಇಲ್ಲಿಗೆ ಸ್ವಾಗತಿಸಿದ್ದು ಬ್ಯಾಂಕರ್ ಅಂತ ಹೇಳಿ, ಅಧ್ಯಾಪಕರಾಗಿದ್ದರೆ ಬಹುಶಃ ನಿಮ್ಮನ್ನು ಕರೀತಿರಲಿಲ್ಲ. ನೀವು ಎಷ್ಟು 1 ಗಂಟೆ ಕನಿಷ್ಠ ಮಾತಾಡ್ತೀರಿ, ಬ್ಯಾಂಕರ್ ಆದರೆ ಸ್ವಲ್ಪ ಜಿಪುಣರಾಗಿರ್ತೀರಿ, ಸಮಯವನ್ನು ಉಳಿಸ್ತೀರಿ ಅಂತ ಅವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಕಾಣ್ತದೆ. ನೀವು ಕೂಡ ಬಹಳ ಸಮಯವನ್ನು ಕನಿಷ್ಠ ಬಳಸಿದ್ದೀರಿ, ಆದರೆ ಹೆಚ್ಚು ವಿಷಯಗಳನ್ನು ತೋರಿಸಿದ್ದೀರಿ. ಇದು ಬ್ಯಾಂಕರ್ಗಳ ಒಂದು ಮಹತ್ವ. ಕಡಿಮೆ ಸ್ಥಳದಲ್ಲಿ ಹೆಚ್ಚು ಹಣವನ್ನು ತುಂಬುವ ಶಕ್ತಿ ನಿಮಗೆ ಸಂಖ್ಯೆ ಸಂಖ್ಯೆಯಲ್ಲಿದೆ. ನೋಟುಗಳ ಲೆಕ್ಕ ಕಪಾಟಲ್ಲಿರುತ್ತೆ, ಆದರೆ ಚೆಕ್ ಮತ್ತು ಅಕೌಂಟ್ ಬುಕ್ನಲ್ಲಿ ಖಾಲಿ ಲೆಕ್ಕಾಚಾರದ ಸೊನ್ನೆಗಳಿಂದಲೇ ನೀವು ಸಂಖ್ಯೆಯನ್ನು ವೃದ್ಧಿ ಮಾಡುವ ಶಕ್ತಿ ಇರೋದರಿಂದ ಇವತ್ತು ನಮಗೆ ಕೂಡ ಸೊನ್ನೆಗಳಿಂದಲೇ ಸಂಖ್ಯೆಯನ್ನು ದೃಶ್ಯ ಮಾಡಿದ್ದೀರಿ ಅಂತ ಕಾಣ್ತದೆ. ನಮ್ಮ ಶಾಂತಿವನ ಟ್ರಸ್ಟ್ನ ಉದ್ದೇಶವೂ ಇದೆ, ಸೊನ್ನೆಯ ಮಹತ್ವವನ್ನು ರಾಮಾನುಜಂ ಅವರು ವಿಶ್ವಕ್ಕೆ ತಿಳಿಸಿದರು. ನಮ್ಮ ಭಾರತ ದೇಶದಲ್ಲಿ ಎಂತೆಂತಹ ಮಹಾತ್ಮರು ಆಗಿ ಹೋಗಿದ್ದಾರೆ, ವಿದ್ವಾಂಸರಾಗಿ ಹೋಗಿದ್ದಾರೆ, ವಿಜ್ಞಾನಿಗಳಾಗಿ ಹೋಗಿದ್ದಾರೆ, ಗಣಿತ ತಜ್ಞರು, ಆಯುರ್ವೇದ ಶಾಸ್ತ್ರ ತಿಳಿದವರು, ಇನ್ನಿತರ ಎಷ್ಟೋ ವಿಷಯಗಳನ್ನು ತಿಳಿದವರು ಎಷ್ಟು ಮಂದಿ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರು ಇತ್ತೀಚೆಗೆ ನಮ್ಮ ಕಣ್ಣ ಮುಂದೆ ಇದ್ದು ಹೋಗಿದ್ದಾರೆ. ಇವರೆಲ್ಲ ಒಂದು ಹಂತದಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೀವಾಗಿದ್ದವರು, ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಇದ್ದವರು ಮತ್ತು ಬಡತನದಲ್ಲಿ ಇದ್ದವರು, ಅಕ್ಷರಜ್ಞಾನಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಬಹಳ ಕಷ್ಟಪಟ್ಟು ತ್ಯಾಗ ಮಾಡಿ ಅವರು ಯಾರ್ಯಾರ ಸಹಾಯದಿಂದ ಇವತ್ತು ಅವರು ವಿದ್ಯೆಯನ್ನು ಕಲಿತು ಆಮೇಲೆ ತಮ್ಮ ಸ್ವಂತ ಪ್ರತಿಭೆಯಿಂದ ಶ್ರೇಷ್ಠ ಸ್ಥಾನವನ್ನು ಪಡೆದವರು. ಇವತ್ತು ಮಕ್ಕಳಿಗೆ ಈ ಪುಸ್ತಕದ ಪ್ರಕಾಶನದ ಉದ್ದೇಶ ಏನು ಅಂತಂದರೆ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದರ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ ಅಂತ. ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುವುದರ ಮೂಲಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ ಅನ್ನೋದೇ ನಮ್ಮ ಈ ಶಾಂತಿವನ ಟ್ರಸ್ಟ್ನ ಉದ್ದೇಶ. ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಹೇಗೆ? ಯಾವುದಾದ್ರೂ ಒಂದು ವಿಷಯವನ್ನು ನೀವು ಆಸಕ್ತಿಯ ವಿಷಯವನ್ನಾಗಿ ತೆಗೆದುಕೊಳ್ಳಿ, ಟೇಕ್ ಇಟ್ ಆಸ್ ಎ ಹಾಬಿ. ಒಂದು ವಿಷಯ ನನ್ನ ಆಸಕ್ತಿಯ ಕ್ಷೇತ್ರ, ದುಂಡಿರಾಜರಿಗೆ ಚುಡುಕು ಕವನಗಳನ್ನು ಬರೆಯುವುದೇ ಒಂದು ಆಸಕ್ತಿಯ ಕ್ಷೇತ್ರ, ಅದನ್ನೇ ಅವರು ಬೆಳೆಸ್ಕೊಂಡು ಹೋದರು. ಅವರು ಯಾಕೆ ಕ್ರಿಕೆಟ್ ಪ್ಲೇಯರ್ ಆಗಲಿಲ್ಲ, ಯಾಕೆ ಟೆನಿಸ್ ಪ್ಲೇಯರ್ ಆಗಲಿಲ್ಲ, ಯಾಕೆ ಅವರು ಕಾಲೇಜಿನ ಲೆಕ್ಚರರ್ ಆಗಲಿಲ್ಲ, ಯಾಕೆ ಅವರು ಡ್ರೈವರ್ ಆಗಲಿಲ್ಲ, ಯಾಕೆ ಅವರು ಪೊಲೀಸ್ ಆಗಲಿಲ್ಲ, ಯಾಕೆ ಇನ್ನೊಬ್ಬರು ಆಗಲಿಲ್ಲ ಅಂತಂದರೆ ಅದಕ್ಕೆ ಉತ್ತರ ಇಲ್ಲ. ಆದರೆ ಬಾಲ್ಯದಲ್ಲಿ ಅವರ ಆಸಕ್ತಿಯ ಕ್ಷೇತ್ರವನ್ನು ಅವರು ಪ್ರವೇಶಿಸಿದರು. ಬದುಕಿಗಾಗಿ ಬ್ಯಾಂಕ್ ವ್ಯವಹಾರ, ಆದರೆ ಬದುಕಿಗಾಗಿ ಸಾಹಿತ್ಯವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ನೀವು ಕೂಡ ಹಾಗೆ ಯಾವುದೇ ಹವ್ಯಾಸವನ್ನು, ಯಾವುದೇ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬಹುದು. ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ ಏನು ಮಹತ್ವ ಇತ್ತು ಅಂತಂದರೆ ಓದೋದೊಂದು ಬಿಟ್ಟರೆ ಬೇರೆ ಏನು ಮಾಡಬಾರ್ದು ಅಂತ. ಆದರೆ ಈಗಲೂ ಅದೇ ಇದೆ, ಈಗಲೂ ಅದೇ ಇದೆ. ಈಗಲೂ ನಮ್ಮ ಬೀಡಿಗೆ ಬಂದವರು ಹೇಳ್ತಾರೆ, ಮಕ್ಕಳು ಓದೋದಿಲ್ಲ, ಮಕ್ಕಳು ಓದೋದಿಲ್ಲ, ಮಕ್ಕಳು ಓದೋದಿಲ್ಲ. ನಾನು ಅವ್ರಿಗೆ ಕೇಳ್ತೀನಿ, ಮಕ್ಕಳು ಓದೋದು ಅಂದರೆ ಏನು ಅಂತ? ನಿಮ್ಮ ದೃಷ್ಟಿಯಲ್ಲಿ ಪುಸ್ತಕದ ಮುಂದೆ 8 ಗಂಟೆ ಒಬ್ಬ ಹುಡುಗ ಹುಡುಗಿ ಕೂತ್ಕೊಂಡು ಪುಸ್ತಕ ಹಿಡ್ಕೊಂಡು ಕೂತಿದ್ರೆ
ಅವರು ನಿಜವಾಗಿ ಶಿಕ್ಷಣ ಮಾಡ್ತಾರೆ ಓದುವವರು ಅಂತ ಐತೆ ಅಂತ. ಕೆಲವರು ಏನು ಮಾಡ್ತಾರೆ ಬುದ್ಧಿವಂತರ ಮಕ್ಕಳು ಅಂತಂದರೆ, ಶಾಲೆಯಲ್ಲಿ ಪಾಠ ಮಾಡುವಾಗ ಮೇಷ್ಟ್ರು ಪಾಠ ಮಾಡಿರಬೇಕಾದ್ರೆ ನೋಟ್ ಪುಸ್ತಕದೊಳಗೆ ಕತೆ ಪುಸ್ತಕ ಇಟ್ಕೊಂಡು ಓದ್ತಾರೆ. ಈಗ ಓದ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಮೊಬೈಲ್ ಬಂದಿದೆ ಈಗ. ನಾವೆಲ್ಲ ಸಣ್ಣದಿದ್ದಾಗ ನಮ್ಮಲ್ಲಿ ಬಹಳ ಬಹಳ ಓದಿದ್ರು. ಒಬ್ಬ ವಿದ್ಯಾರ್ಥಿ ಹೈಸ್ಕೂಲ್ನಲ್ಲಿ ಇದ್ದ, ಸಾಮಾನ್ಯ ಒಂದು ತಿಂಗಳಲ್ಲಿ 1000 ಪುಟ ಓದ್ತಿದ್ದ ಅವನು. ಒಂದೊಂದು ಕಾದಂಬರಿ, ಇಂಗ್ಲೀಷ್ ಕಾದಂಬರಿ ತೆಗೆದುಕೊಂಡ್ರೆ 250-300 ಪುಟದ ದಪ್ಪ ದಪ್ಪದ ಕಾದಂಬರಿ ಹಿಡ್ಕೊಂಡು ಓದ್ತಿದ್ದ ಅವನು. ಅವನೇನು ಮಾಡ್ತಿದ್ದ ಅಂದರೆ, ಒಂದು ಪುಸ್ತಕದೊಳಗೆ ಆ ಕಾದಂಬರಿ ಇಟ್ಟುಕೊಂಡು ಮೇಷ್ಟ್ರು ಪಾಠ ಮಾಡುವಾಗ ಅದನ್ನು ಓದೋನು ಯಾವಾಗಲೂ. ಅವನ ಆಸಕ್ತಿಯ ಕ್ಷೇತ್ರ ಅದು, ಇಂಗ್ಲೀಷ್ ಸಾಹಿತ್ಯವನ್ನು ಓದುವಂಥದ್ದು ಅವನ ಆಸಕ್ತಿಯ ಕ್ಷೇತ್ರ. ಅವನ ಮುಂದೆ ಏನಾದರೂ ನನಗೆ ಗೊತ್ತಿಲ್ಲ. ಎಲ್ರಿಗೂ ಒಂದೊಂದು ಹವ್ಯಾಸ ಇರಬೇಕು. ಶಿಕ್ಷಣ ಪರೀಕ್ಷೆಗೆ ಬೇಕು, ಮಾರ್ಕಿಗೆ ಬೇಕು, ಜೀವನಕ್ಕೆ ಒಂದು ವೃತ್ತಿ ಬೇಕು, ಅದಕ್ಕೊಂದು ಉದ್ಯೋಗ ಬೇಕು. ಏನೇ ಆಗಿ ಅದು ಪರವಾಗಿಲ್ಲ. ಆದರೆ ನಮ್ಮ ಕುವೆಂಪುರವರು ಹೇಳಾಗಿ, ಏನೇ ಆಗು ಮೊದಲು ಮಾನವನಾಗು ಅಂತ. ನಮ್ಮ ಬದುಕಿನಲ್ಲಿ ನಾವು ಏನೇ ಆದರೂ ಕೂಡ ಮೊದಲು ಮಾನವನಾಗದೇ ಇದ್ದರೆ, ದಾನವನಾದರೆ ನಮ್ಮ ಬದುಕು ನಿಶ್ಚಯವಾಗಿ ಕೂಡ ವ್ಯರ್ಥ ಆಗುತ್ತೆ, ಸಾರ್ಥಕತೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಶ್ರೇಷ್ಠ ಮಾನವನಾಗಿ ಮಾಡಬೇಕು, ದಾನವನನ್ನಲ್ಲ. ದಾನವ ಅನ್ನುವಂಥದ್ದು ಏನು, ಯಾರಾದರೂ ಪಾಠ ಹೇಳ್ಕೊಡ್ಬೇಕೇ? ಒಬ್ಬ ಮನುಷ್ಯ, ಒಬ್ಬ ಹುಡುಗ ಹುಡುಗಿ ಕೆಟ್ಟು ಹೋಗಬೇಕಾದ್ರೆ ಯಾರು ಕಾರಣ ಅಂತಂದರೆ, ಎಲ್ಲವೂ ಮೂಲತಃ ನಮ್ಮ ಹೃದಯದಿಂದಲೇ ಹುಟ್ಟುವಂಥದ್ದು. ನಮ್ಮಲ್ಲಿ 2 ಕಣ್ಣಿದೆ, ಒಂದು ಕಣ್ಣು ಬಲ, ಒಂದು ಎಡ. ಎಡಬಲಗಳಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಸ್ವಾಭಾವಿಕವಾಗಿ ಬಲಗೈ ಊಟ ಮಾಡುವಂಥದ್ದು, ಬಲಗೈ ಸ್ವೀಕಾರ ಮಾಡುವಂಥದ್ದು, ಬಲಗೈ ಕೊಡುವಂಥದ್ದು, ಎಡಗೈ ಯಾವಾಗಲೂ ಬೇರೆದ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು. ಎಡಗೈಯಲ್ಲಿ ಏನಾದರೂ ಕೊಟ್ಟರೆ ಎಡಗೈಯಲ್ಲಿ ಕೊಡಬಾರ್ದು. ಬೀಡಲ್ಲಿ ಬಂದು ಮಕ್ಕಳು ಚಾಕ್ಲೇಟ್ ನಾನು ಕೊಟ್ಟರೆ ತಗೊಳ್ತಾ ಹೀಗೆ ಮಾಡಿ ಎಡಗೈಯಲ್ಲಿ ತಗೋಬಾರ್ದು, ಬಲಗೈಯಲ್ಲಿ ತಗೋ. ಎಡಗೈ ಏನು ಪಾಪ ಮಾಡಿದೆ? ಎಡ ಕಣ್ಣು ಏನು ಪಾಪ ಮಾಡಿದೆ? ಎಡ ಕಿವಿ ಏನು ಪಾಪ ಮಾಡಿದೆ? ಎಡ ಭಾಗ ಏನು ಮಾಡಿದೆ? ಏನು ಮಾಡಲಿಲ್ಲ. ಆದರೆ ಹೇಗೆ ನಾವು ಬಲಗಣ್ಣು, ಬಲಭಾಗ, ಬಲ ಕೈ, ಬಲ ಕೈ ಕಾಲುಗಳು ಹೇಗೆ ಶ್ರೇಷ್ಠ, ಬಲ ಮನೆಯೊಳಗೆ ಬರುವ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ತೇವೆ. ಇದೆಲ್ಲ ಮಾಡುವಾಗ ಬಲಗಾಲಿಗೆ, ಬಲಗೈಗೆ, ಬಲ ಕಣ್ಣಿಗೆ ಹೇಗೆ ಪ್ರಾಶಸ್ತ್ಯ ಕೊಡ್ತೀವಿ, ಹಾಗೆ ಸದ್ಗುಣಗಳಿಗೆ, ಸದ್ವಿಚಾರಗಳಿಗೆ ಮತ್ತು ನಮ್ಮ ಎಲ್ಲ ಬದುಕಿನ ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸುವುದಕ್ಕೆ ನಾವು ಬಲವನ್ನು ಕೊಡ್ತೇವೆ. ಈ ಬಲ ಬರುವಂಥದ್ದು ಈ ಸದ್ವಿಚಾರಗಳಿಂದ. ಎಡ ಅಂತ ಅಂದರೆ ಯಾವಾಗಲೂ ನಷ್ಟ, ಯಾವಾಗಲೂ ರಾಕ್ಷಸೀಯವಾದಂಥ ವಿಷಯಗಳಿಗೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಮ್ಮ ಕಣ್ಣು ಎರಡು ಇದ್ದ ಹಾಗೆ, ಬಲ ಎಡಗಣ್ಣು ಇದ್ದ ಹಾಗೆ, ನಮ್ಮ ಒಳಗೆ ದಾನವ ಮತ್ತು ಮಾನವ ಇದ್ದ, ಮಾನವ ಬಲ, ದಾನವ ಎಡ. ನಾವು ಯಾರನ್ನು ಸ್ವೀಕರಿಸ್ತೇವೋ ಅವರ ಮೇಲೆ ನಮ್ಮ ಬದುಕಿದೆ. ನಾನು ನಮ್ಮ ಅಜ್ಜಿಗೆ ಹೇಳಿದ ಒಂದು ಸಂದರ್ಭ ನಾನು ನೆನೆಸ್ಕೊಂಡೆ. ಅಜ್ಜಿ ಹೇಳ್ತಿದ್ರು ಬೆಳಿಗ್ಗೆ ಹೇಳುವಾಗ ಬೇಗನೆ ಹೇಳು ಅಂತ. ಸ್ವಾಭಾವಿಕವಾಗಿ ನಾವು ನಿಧಾನವಾಗಿ ಹೇಳ್ತಾ ಇದ್ದೆವು. ಆಗ ಒಂದವ್ರು ಕತೆ ಹೇಳಿದರು, ಏನು ಅಂದರೆ, ನೋಡು ಬೆಳಿಗ್ಗೆ ಬಹಳ ಮುಂಜಾನೆ ಹೊತ್ತಿನಲ್ಲಿ ಒಬ್ಬ ಒಳ್ಳೆ ದೇವತೆ ಬರ್ತಾಳೆ, ಭಾಗ್ಯ ದೇವತೆ. ಅವಳು ಬಂದು ಬಲಗಾಲನ್ನು ತಿಕ್ಕಿ ಹೇಳ್ತಾಳೆ, ಮಗನೇ ಬೇಗ ಹೇಳು, ಬೇಗ ಹೇಳು, ಮುಂಜಾನೆ ಆಯಿತು, ಎದ್ದು ಬೇಗ ಕೈಕಾಲು ತೊಳ್ಕೋ, ಸ್ನಾನ ಮಾಡು, ಊಟ ಮಾಡು, ಪಾಠ ಓದು, ಶಾಲೆಗೆ ಓಡು ಅಂತ ಅದು ಹೇಳುತ್ತೆ ಅಂತ. ಇನ್ನೊಬ್ಬ ದೇವತೆ ಬರ್ತಾಳಂತೆ, ಅವಳು ನೀಚ ದೇವತೆ, ಕೆಟ್ಟ ದೇವತೆ. ಅವಳೇನು ಮಾಡ್ತಾಳೆ, ಎಡಗಾಲು ತಿಕ್ತಾಳಂತೆ, ಸ್ವಲ್ಪ ಮಗು, ಇನ್ನೂ ಸ್ವಲ್ಪ ಮಲಗು ಮಗ. ಏನಾಯಿತು, 8 ಅಷ್ಟೇ, ಇನ್ನು 9 ಆಗಲಿಲ್ಲ, ಮಲಗು ಸ್ವಲ್ಪ ಅಂತ ಹೇಳ್ತದಂತೆ. ಎದ್ದು ಹೋಗಿ ಶಾಲೆಗೆ ಏನು ಮಾಡಬೇಕು, ಇಲ್ಲೇ ಸೋಮಾರಿಯಾಗಿರು, ಬಿದ್ದುಕೊಂಡಿರು ಅಂತ ಹೇಳುತ್ತಂತೆ. ಆಗ ಅವ್ರು ಹೇಳ್ತಿದ್ರು, ಯಾವ ಕಾಲನ್ನು ನೀನು ಜಾಡಿಸ್ತೀಯೋ ಆ ಉಳಿದ ಕಾಲ ನಿನ್ನನ್ನು ರಕ್ಷಣೆ ಮಾಡುತ್ತದೆ ಅಂತ ಹೇಳಿ. ಬಲಗಾಲನ್ನು ಭಾಗ್ಯತೆ ಬಂದು ಒತ್ತುತ್ತಾ ಇದ್ದರೆ, ಅವಳನ್ನು ಜಾಡಿಸಿದರೆ ಏನಾಗುತ್ತೆ? ಅದರ ಬದಲು ಎಡಗಾಲಿಗೆ ಬಂದಂಥ ದೇವತೆ ಕಾಲನ್ನು ಒತ್ತಿ ನಮಗೆ ಸುಖವನ್ನು, ಆನಂದವನ್ನು ಕೊಟ್ಟು ಬಹಳ ಉದಾರತೆಯನ್ನು ತೋರಿಸಿ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕ, ಇನ್ನೊಂದು ಸ್ವಲ್ಪ ಆನಂದ ಪಡು, ಇನ್ನೂ ಎದ್ದು ಏನು ಮಾಡಬೇಕು ಅಂತಂದರೆ, ಅವಳನ್ನು ಜಾಡಿಸಿದರೆ ಬಲಗಾಲಿನ ಪಕ್ಷ ನಾವು ಆಗ್ತೇವೆ, ಇಲ್ಲದಿದ್ದರೆ ಎಡಕಾಲಿನ ಪಕ್ಷ ಆಗ್ತೇವೆ. ಈ 2 ದೇವತೆಗಳನ್ನು ಕತೆ ಹೇಳಿದ ಮೇಲೆ ನನಗೆ ಯಾವಾಗಲೂ ದಿಗಿಲು. ಅವರು ಹೇಳ್ತಿದ್ರು ಭಾಳ ಎಚ್ಚರಿಕೆ ಅಂತ. ಸ್ನಾನ ಮಾಡಿದ ತಕ್ಷಣ ಅವರು ಹೇಳ್ತಿದ್ರು, ಬೆನ್ನು ತಿಕ್ಕಿಕೋ ಅಂತ. ಅಯ್ಯೋ, ಬೆನ್ನು ಒರೆಸಿಕೊಂಡು ಏನು ಮಾಡೋದು, ಎದೆ ಒರೆಸಿದರೆ ಏನಾಗುತ್ತೆ? ಅದಕ್ಕೆ ಅವ್ರು ಹೇಳ್ತಿದ್ರು, ಇಲ್ಲ ಇಲ್ಲ, ಎದ್ದು ಸ್ನಾನ ಮಾಡಿದ ಮೊದಲು ಬೆನ್ನು ತಿಕ್ಕಿಕೊಂಡ್ರೆ ಶನಿ ಹಿಡಿಯೋದಿಲ್ಲ ಅಂತ. ಇವತ್ತಿಗೂ ನಾನು ಹಾಗೆ ಮಾಡ್ತಾ ಇದ್ದೇನೆ. ಆದರೆ ನನಗೆ ಮತ್ತೆ ಗೊತ್ತಾಯಿತು ಬುದ್ಧಿವಂತಿಕೆ ಏನು ಅಂತಂದರೆ, ಸ್ನಾನ ಮಾಡಿದ ಮೇಲೆ ಬೆನ್ನಿಗೆ ಥಂಡಿ ಆದರೆ, ಶೀತ ಆದರೆ ಜ್ವರ ಬರುತ್ತೆ, ಕಫ ಕಟ್ಟುತ್ತೆ, ಕಾಯಿಲೆ ಬರುತ್ತೆ, ಅದಕ್ಕಾಗಿ ಬೆನ್ನು ತಿಕ್ಕೊಳ್ಬೇಕಂತೆ ಮೊದಲು. ಆದರೆ ಬೆನ್ನು ತಿಕ್ಕಿಕ್ಕು ಅಂದರೆ ಏನಾಗುತ್ತೆ? ಬೆನ್ನು ತಿಕ್ಕದೇ ಇದ್ದರೆ, ಎದೆ ತಿಕ್ಕಿದ್ರೆ ಏನಾಗುತ್ತೆ ಅಂತ ಆಗುತ್ತೆ.
ಶನಿ ಹಿಡಿತಾನೆ ಅಂದರೆ ಬೇಗ ಬೆನ್ನು ಹಿಡಿಯೋದು, ಬೆನ್ನು ತಿಕ್ಕೋದು. ಕೆಲವು ಸಲ ಮಕ್ಕಳಿಗೆ ಬುದ್ಧಿ ಹೇಳಿದರೆ ಅವರು ಕೇಳೋದಿಲ್ಲ, ಹೀಗೇನಾದರೂ ಬುದ್ಧಿವಂತಿಕೆಯಿಂದ ಹೇಳಿದರೆ ಅವರು ಕೇಳ್ತಾರೆ. ಅದಕ್ಕೆ ಈಗ ದುಂಡರಾಜರು ಬುದ್ಧಿವಂತಿಕೆಯಿಂದ ನಮಗೆ ತಲೆಗೆ ಅದನ್ನು ತೂರಿಸೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಇಂತಹ ಶಿಕ್ಷಣದ ಜೊತೆಗೆ ಅವರಿಗೆ ಬದುಕಿನ ಪಾಠವನ್ನು ಕಲಿಸಿಕೊಡಬೇಕು ಅಂತ ಹೇಳಿ ಈ ಪುಸ್ತಕವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ನೋಡಿ, ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ, ಹಳೆಯವಿವು ನೀನದರಳಾವುದನ್ನು ಕಲಿದೆಯೋ, ಹಳದು ಹೊಸತರೊಳಿರದೆ ಅಂತ. ಹಳೆಯ ವಿಚಾರಗಳು ಹೊಸದಲ್ಲಿ ಇಲ್ವೇ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಭಾವನೆ ಇದೆ ಏನಂತಂದರೆ, ಹಳೆಯದು ಶ್ರೇಷ್ಠ, ಹೊಸತು ಹಳೆಯದು ಎಲ್ಲ ಕೆಟ್ಟದು, ಹೊಸದು ಎಲ್ಲ ಇದು. ಕೆಲವರು ಹೇಳ್ತಾರೆ ಹಳೆಯ ಕಾಲ ಒಳ್ಳೆಯದು, ಹಳೆಯ ವಿಚಾರಗಳಲ್ಲಿ ಹೊಸದರಲ್ಲಿ ಏನಿದೆ ಅಂತ. ನೋಡಿ, ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹಳೆದು ಹೊಸತು ಎರಡರಲ್ಲಿ ಕೂಡ ಒಳ್ಳೆಯದಿವೆ, ಮುಂದೆ ಕೆಟ್ಟದು ಇರುತ್ತದೆ. ಹಳೆಯದು ಹೊಸತರಲ್ಲಿ ಇರಲಾಗದೆ ಅಂತಂದರೆ, ನಮ್ಮ ಈಗಿನ ಜನಾಂಗದ ಮಕ್ಕಳಿಗೆ ಹಳೆಯ ಸಂಸ್ಕಾರಗಳು ಇರಬಾರದೆ, ಹಳೆಯ ತತ್ವಾದರ್ಶಗಳು ಇರಬಾರದೆ, ಹಳೆಯರ ಮೇಲೆ ಗೌರವ ಇರಬಾರ್ದೆ, ಹಳಬರ ಮೇಲೆ ವಿಚಾರಗಳ ಮೇಲೆ ಗೌರವ ಇರಬಾರ್ದೆ. ಏನು ತಪ್ಪು? ಏನು ತಪ್ಪಿಲ್ಲ. ಹಳೆಯದು ಬೇಕು, ಹೊಸದು ಬೇಕು, ಎರಡೂ ಕೆಟ್ಟದ್ದಲ್ಲ. ಆದರೆ ನಾನು ಆಗಲೇ ಹೇಳಿದಾಗ, ನಾವು ಸ್ವೀಕಾರ ಮಾಡುವ ಕಣ್ಣಲ್ಲಿ ಬಲಗಣ್ಣು ನೋಡಿದರೆ ಅದು ಸ್ವೀಕಾರ ಆಗಿರ್ತದೆ. ಯಾವುದು ನಿಷೇಧವಾಗಿರ್ತದೆ ಅದನ್ನು ಎಡಗಣ್ಣಿಂದ ನೋಡಿದರೆ, ಅಂದರೆ ನಾವು ಹೇಳ್ತೇವೆ ಹೀಗೆ ಎಡಗಣ್ಣಿಂದ ನೋಡಿದ್ರೆ, ಹೇಳ್ತಾರೆ ಅವ್ನು ಯಾಕೆ ಎಡಗಣ್ಣಿಂದ ನೋಡಿದ ಅಂತ. ಎಡಗಣ್ಣಿಂದ ನೋಡೋ ತಪ್ಪಲ್ಲ, ಆದರೆ ಎಡಗಣ್ಣಿಗೆ ಏನು ಮಹತ್ವ ಕೊಡಿ, ಏನೋ ತಿರಸ್ಕಾರ ಮಾಡುವುದಕ್ಕಾಗಿ ಎಡಗಣ್ಣನ್ನು ನೋಡಿದ್ದಾನೆ ಅಂತ. ಹಾಗೆ ತಿಳ್ಕೊಳ್ಳೋದಾದರೆ, ಒಳ್ಳೆ ಹಳೆಯದೋ ಹೊಸದೋ ಅದರಲ್ಲಿರುವಂಥ ಎಲ್ಲ ಕೆಟ್ಟದ್ದನ್ನು ಎಡಗಣ್ಣಿನಲ್ಲಿ ನೋಡೋಣ, ಒಳ್ಳೆಯದನ್ನೆಲ್ಲ ಬಲಕಣ್ಣಲ್ಲಿ ನೋಡೋಣ ಅಂತ ಹೇಳಿ, ಇವತ್ತು ನಮ್ಮ ಈ ಸಿದ್ಧರಾಮ ತೊಳಪಾಡಿತ ಮತ್ತು ಶಶಿಕಾಂತ್ ಕಳೆದ ವರ್ಷದ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಬಂದಿರೋ ವಿಷಯಗಳನ್ನು ಸ್ವಲ್ಪ ನಾನು ಆಯ್ಕೆ ಮಾಡಿದ್ದೇನೆ, ಶ್ರೀಮತಿ ಹೇಮಾವತಿಯವರು ಆಯ್ಕೆ ಮಾಡಿದ್ದಾರೆ, ಕೆಲವನ್ನು ಶಶಿಕಾಂತ್ ಇತರರು ಆಯ್ಕೆ ಮಾಡಿದ್ದಾರೆ. ಇದು ಒಂದು ದೊಡ್ಡ ಪರೀಕ್ಷೆ ನಮಗೆ. ನಿಮಗೆ ಪುಸ್ತಕ ಸಿಕ್ಕಿದ ತಕ್ಷಣ ಏನು ಎಷ್ಟು ಪುಟ ಅಂತ ಕೊನೆಯಲ್ಲಿ ನೋಡಿದರೆ, ಓ ಇದು ಬರೀ 80 ಪುಟ, 80 ಪುಟದ ಪುಸ್ತಕ ಅಥವಾ 75 ಪುಟದ ಈ ಪುಸ್ತಕವನ್ನು ಬರೆಯೋದು, ಅದು ಸಂಗ್ರಹ ಮಾಡೋದೇನು, ನಾವು ಬರೆಯೋದಿಲ್ಲ ಸಂಗ್ರಹ ಮಾಡೋದು. ಆದರೆ ಇದನ್ನು ನಾವು ತಲುಪಿಸೋದು ಹೈಸ್ಕೂಲು ಮತ್ತು ಪ್ರಾಥಮಿಕ ವಿದ್ಯಾರ್ಥಿಗಳಾಗಿದ್ದರಿಂದ ಈ 75 ಪುಟ ತುಂಬೋದಕ್ಕಾಗಿ ನಾವು ಭಾಳ ಶ್ರಮ ಪಡ್ತೇವೆ, ಭಾಳ ಕಷ್ಟಪಡ್ತೇವೆ, ಭಾಳ ಅದನ್ನು ಗೌರವದಿಂದ ನಾವು ಹುಡುಕ್ತೇವೆ. ಒಳ್ಳೆಯ ಕತೆ ಇವತ್ತಿಗೂ ನಿತ್ಯವೂ ಕೂಡ ನಾನು ಏನಾದರೂ ಒಳ್ಳೆಯ ವಿಷಯಗಳನ್ನು ಯಾವುದಾದ್ರೂ ಪುಸ್ತಕದಲ್ಲಿಯೋ ಪತ್ರಿಕೆಯಲ್ಲೋ ಓದಿದರೆ, ಓ ಇದು ಶಾಂತಿವನಕ್ಕೆ ಅಂತ ಇಟ್ಬಿಡ್ತೇನೆ. ಅಂದರೆ ನಿಮ್ಮ ಭವಿಷ್ಯ ನಮ್ಮ ಮುಂದಿನ ಭಾಗ್ಯ, ನಿಮ್ಮ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯವೇ ದೇಶದ ಭಾಗ್ಯ ಇದು ತಿಳ್ಕೊಳ್ಳಿ. ವಿದ್ಯಾರ್ಥಿಗಳ ಭವಿಷ್ಯವೇ ಈ ದೇಶದ ಭಾಗ್ಯ. ಹಾಗಾಗಿ ನೀವು ಮುಂದೆ ಈ ದೇಶದ ಸತ್ಪ್ರಜೆಗಳಾಗಬೇಕು ಅನ್ನೋದಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಅದನ್ನು ನೀವು ಚೆನ್ನಾಗಿ ಸ್ವೀಕರಿಸಿದ್ರಿ. ಇಲ್ಲಿ ಬಂದಂಥ ನಿಮ್ಮ ಪ್ರತಿನಿಧಿಗಳು ಒಳ್ಳೆಯ ರೀತಿಯಲ್ಲಿ ಹಾಡನ್ನು ಹಾಡಿದ್ದಾರೆ, ಕಗ್ಗಗಳನ್ನು ಹಾಡಿದ್ದಾರೆ, ಆಮೇಲೆ ಭಾಷಣವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ಭಾಷಣಕಾರರು ನೋಡಿದರೆ ಅವ್ರ ಮುಂದೆ ಒಳ್ಳೆಯ ರಾಜಕಾರಣಿಗಳಾಗ್ಬೋದು, ಅವರು ಪ್ರಧಾನಮಂತ್ರಿಗಳಾಗ್ಬೋದು, ರಾಷ್ಟ್ರಪತಿಗಳು ಕೂಡ ಆಗ್ಬೋದು. ಯಾಕೆಂದರೆ ಪ್ರಧಾನಮಂತ್ರಿ ಮಹಿಳೆ ಆಗಿದ್ದಾರೆ, ರಾಷ್ಟ್ರಪತಿಯು ಮಹಿಳೆ ಆಗಿದ್ದಾರೆ. ಹಾಗಾಗಿ ಮಹಿಳೆಯರು ಕೂಡ ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ನೀವು ಕೂಡ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು. ಆದರೆ ಭಾಷಣಗಳು ಕೆಲವು ಸಲ ಕಲೆ, ಅದೊಂದು ಕಲೆ ಅಂತ ನಾವು ಹೇಳ್ತೇವೆ. ಭಾಷಣ ಕಲೆ, ಭಾಷಣ ಮಾಡಿ ಆಕರ್ಷಣೆ ಮಾಡಬೇಕು, ಕೇಳಿದವರಿಗೆ ಹೌದು ಸತ್ಯವನ್ನು ಸುಳ್ಳು ಮಾಡಬೇಕು, ಸುಳ್ಳನ್ನು ಸತ್ಯ ಮಾಡಬೇಕು, ಎರಡೂ ಶಕ್ತಿ ಭಾಷಣಕ್ಕಿದೆ. ಹಾಗಾಗಿ ಸತ್ಯವನ್ನು ಹೇಳಿ ಒಪ್ಪಿಸೋದು ನಮ್ಮಂಥವರ ಕೆಲಸ, ಆದರೆ ಸುಳ್ಳು ಹೇಳಿ ಆದರೂ ಸತ್ಯವನ್ನು ಒಪ್ಪಿಸುವಂಥದ್ದು ರಾಜಕಾರಣಿಗಳ ಕೆಲಸ ಆಗುತ್ತೆ. ಹಾಗಾಗಿ ನೀವೆಲ್ಲ ಒಳ್ಳೆಯ ಭವಿಷ್ಯವನ್ನು ಪಡೀರಿ ಅಂತ ಹೇಳಿ, ಮತ್ತೊಮ್ಮೆ ದುಂಡಿರಾಜರು ಇವತ್ತು ಬಂದು ಅವರ ಶ್ರೀಮತಿಯವರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಮತ್ತು ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯ ಭವಿಷ್ಯದಲ್ಲಿ ಆಯುರಾರೋಗ್ಯ ದೇವರು ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತಾ, ಇಲ್ಲಿ ಬಂದಂಥ ಮಕ್ಕಳಿಗೆ ಮತ್ತು ಅವರ ಮಾತಾಪಿತೃಗಳಿಗೆ ಅಧ್ಯಾಪಕರಿಗೆ ನೀವೆಲ್ಲ ಬಂದು ಇವತ್ತು ಉತ್ಸಾಹ ಮಾಡಿದಿರಿ. ಭಾಳ ಯಾವತ್ತೂ ನಮ್ಮ ಆಹ್ವಾನಕ್ಕೆ ಬಂದು ಭಾಗವಹಿಸಿರಿ. ಇದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ಈ ವರ್ಷ ಇದರ ವಿಸ್ತರಣೆಯನ್ನು ಮಾಡಬೇಕು ಅಂತ ಇದ್ದೇವೆ. ಈಗ ನಿಮಗೆಲ್ಲ ಏನು ಅನ್ನಿಸ್ತದೆ, ಈ ಪುಸ್ತಕ 25 ವರ್ಷ ಆಯಿತು, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಾಕು ಅನ್ನಿಸ್ತದೆಯೋ ಅಲ್ಲ ಬೇಕು ಅನ್ನಿಸ್ತದೆಯೋ? ಬೇಕಲ್ಲ ಸಾಕು, ಇನ್ನು ಬೇಕಾದರೆ ಕೊಡ್ತೇವೆ, ಸಾಕು ಅಂತ ಆದರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ತೇವೆ. ನಿಮಗೆ ಬೇಕಾದರೆ ಹೇಳಿ, ಗಟ್ಟಿಯಾಗಿ ಬೇಕು ಅಂತ ಹೇಳಿ.
ಸರಿ ಬಿಡಿ, ಅಷ್ಟು ಗಟ್ಟಿ ಹೇಳಿದ ಮೇಲೆ ಇನ್ನು ಬೇಕಾಗಲ್ಲ. ಹಾಗಾಗಿ ಮುಂದಿನ ವರ್ಷದಲ್ಲಿ ಹೊಸ ವಿಭಾಗ ಏರಿಯಾ ಕ್ಷೇತ್ರಕ್ಕೆ ಕೂಡ ಹೋಗಬೇಕು ಅಂಥೇಳಿ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಹಾಗಾಗಿ ಈಗ ಅವರು ಈಗಾಗಲೇ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಅಂಕೋಲ ಭಟ್ಕಳ ತಾಲೂಕುಗಳಿಗೆ, ನಾವು ಚಿಕ್ಕಮಗಳೂರಿಗೆ ಕೂಡ ಕೆಲವು ತಾಲೂಕುಗಳಿಗೆ ಹೋಗ್ತಾರೆ. ಹಾಗಾಗಿ ಕ್ರಮೇಣ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ ಪಕ್ಕದ ಉಡುಪಿ ಜಿಲ್ಲೆಯಿಂದ ಹೊರ ತಾಲೂಕು ಮತ್ತು ಜಿಲ್ಲೆಗಳಿಗೆ ವಿಸ್ತರಿಸುತ್ತೇವೆ, ವಿಸ್ತರಿಸೋಣ ಅಂತ ಹೇಳಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಮಾಡ್ತಾನೆ. ಇಲ್ಲಿ ಶಿಕ್ಷಣ ಇಲಾಖೆಯ ಉಡುಪಿಯ ಶಿಕ್ಷಣ ಇಲಾಖೆ ಯಾವಾಗಲೂ ಮಂಗಳೂರಿನವರು ಬರ್ತಾರೆ. ಇವತ್ತು ವೇದಿಕೆಗೆ ಯಾರು ಬರಲಿಲ್ಲ ಅಂತ ಆಗುವ ಕೆಳಗೆ ಕೂತಿದ್ರು ಅವರು, ಮಧುಕರ್ ಅವರು, ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ, ಓಡಿ ಕೊಟ್ಟಿದ್ದಾರೆ. ನಿಮಗೆ ಶಾಲೆಗಳಿಗೆ ಹೋಗಿ ಪುಸ್ತಕ ಹಂಚಲಿಕ್ಕೆ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ಕಾಗಿ ಶಿಕ್ಷಣ ಇಲಾಖೆಯ ಅನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ. ಈ ರೀತಿ ಇದೆ, ವಿಜೇತರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಿರಿಯ ಪ್ರಾಥಮಿಕ ಶಾಲೆ ಹೊಸಾಳ ತೃತೀಯ ಸ್ಥಾನ ಆದ್ಯ ಎಸ್ ಪಡ್ರೆ, ಜೆಎಸ್ಎಸ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ.
ತೃತೀಯ ಸ್ಥಾನ ಅಭಯ್ ಮಯ್ಯ, ಶುಭದ ಆಂಗ್ಲ ಮಾಧ್ಯಮ ಶಾಲೆ ಕಿರಿಮಂಜೇಶ್ವರ.
ಪುರಸ್ಕರಿಸಿ ಅಭಿನಂದಿಸಿದಂತಹ ಪರಮ ಪೂಜ್ಯರಿಗೆ ಹಾಗೂ ಅತಿಥಿ ಬಂಧುಗಳಿಗೆ ವಂದನೆ. ಡುಂಡಿರಾಜರವರಿಗೆ ಕ್ಷೇತ್ರದ ಸ್ಮರಣಿಕೆ ಶ್ರೀತ ಶೈಲೇಶ್ ಉಜಿರೆ, SDM ಕಾಲೇಜಿನ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರು ಹಾಗೂ ವ್ಯಂಗ್ಯಚಿತ್ರಕಾರರು, ಇವರು ಗೌರವಾನ್ವಿತ ಡುಂಡಿರಾಜರವರಿಗೆ ಒಂದು ಕ್ಯಾರಿಕೇಚರ್ ತಿಸ್ತಾ ಇದ್ದ. ಕ್ಷಿತಿ ಕೆ ಧರ್ಮಸ್ಥ ಇದರಲ್ಲಿ ಗುರುತಿಸಿಕೊಂಡಂಥ ಒಂದು